ಯಾರು ಬಂದು ಥಿಯೇಟರ್ಲ್ಲಿ ಸಿನಿಮಾ ನೋಡಿ ದಯವಿಟ್ಟು ರಿಕ್ವೆಸ್ಟ್. ಯಾರಾದರೂ ಯೂಟ್ಯೂಬ್ ಅಲ್ಲಿ ಆಗ್ಲಿ ಮತ್ತೆ ತಿರ್ಗಾ ಫೇಸ್ಬುಕ್ ಅಲ್ಲಿ ಆಗ್ಲಿ ಇನ್ಸ್ಟಾಲ್ ಆಗ್ಲಿ ಯಾರಾದ್ರೂ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ದಯವಿಟ್ಟು ಅವ್ರಿಗೆ ಹೇಳಿ ಅಪ್ಲೋಡ್ ಮಾಡಬೇಡಿ ಅಂತಕ್ಕಂಥ ಕನ್ನಡ ಸಿನಿಮಾ. ಸೊ ನಮ್ಮ ಸಿನಿಮಾ ನನ್ನ ಓನ್ಲಿ ಏಕಲವ್ಯ ಅಂತಲ್ಲ, ಕನ್ನಡ ಸಿನಿಮಾ ಅಂದ್ರೆ ಎಲ್ಲರೂ ಸಿನಿಮಾಗಳು ಅಷ್ಟೇ, ಎಲ್ಲ ಕನ್ನಡಿಗರು ನಮ್ಮವರು ನಮ್ಮ ಸಿನಿಮಾಗಳು. ಸೊ ದಯವಿಟ್ಟು ಯಾರು ಪೈರಸಿ ಮಾಡೋದಾಗ್ಲಿ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ಅಪ್ಲೋಡ್ ಮಾಡೋದಾಗ್ಲಿ ಮಾಡಬೇಡಿ. ಹಂಗೆ ಮಾಡಿದವ್ರಿಗೆ ದಯವಿಟ್ಟು ನೀವೇನೆ ಸ್ವಲ್ಪ ಬುದ್ಧಿವಾದ ಹೇಳಿ, ರಿಕ್ವೆಸ್ಟ್ ಪ್ಲೀಸ್, ಕನ್ನಡ ಸಿನಿಮಾ ಉಳಿಸಿ ಬೆಳೆಸಿ. ಅಂಡ್ ದೆನ್ ಇಷ್ಟು ಚಂದ ಹೊಸ ಹುಡುಗರನ್ನ ರಾಣನ್ನ ರೇಷ್ಮನ ಇಷ್ಟು ಚೆನ್ನಾಗಿ ಒಪ್ಕೊಂಡು ತುಂಬ ಪ್ರೀತಿಯಿಂದ ಬಿಫೋರ್ ಸಾಂಗ್ಸ್ನ ದೊಡ್ಡ ಹಿಟ್ ಮಾಡಿದ್ರಿ, ಮಿಲಿಯನ್ ಗಟ್ಟಲೆ ಸಾಂಗ್ಸ್ನ ನೋಡಿದ್ದೀರಾ. ಆ್ಯಂಡ್ ತುಂಬಾ ರೀಲ್ಸ್ ಬಂದ್ಬಿಟ್ಟು 300 million ಎಬೋ ರೀಲ್ಸ್ಗಳನ್ನ ಮಾಡಿದ್ದೀರಿ. ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ, ಅವ್ರಿಗೆಲ್ಲರಿಗೂ ರಿಯಲಿ ಥ್ಯಾಂಕ್ಸ್. ನಾನು ಈ ಸರಿ ಏನು ಪಿಕ್ಚರ್ನ ಅಷ್ಟು ಪಬ್ಲಿಸಿಟಿ ಮಾಡೋಕೆ ಹೋಗ್ಲಿ, ಆಮೇಲೆ ಬೇರೆ ಬೇರೆ ರೀತಿ ಪ್ಲಾಟ್ಫಾರ್ಮ್ ಯೂಸ್ ಮಾಡೋಕೆ ಹೋಗ್ಲಿ ಹೋಗ್ಲಿಲ್ಲ, ಬಿಕಾಸ್ ಎಲ್ಲ ನೀವೇ ಮಾಡಿದ್ದೀರಿ. ಸೊ ನೀವೇ ಮಾಡಿದ್ಮೇಲೆ ನನಗೇನು ಪ್ರೇಮ್ನ ನಂಬ್ಕೊಂಡಿದ್ದೀರಿ. ಸೊ ನಂಬಿಕೆನ ಉಳಿಸ್ಕೊಂಡಿದ್ದೀನಿ ಅಂತ ನನ್ನ ಭಾವನೆ, ಯಾಕೆಂದರೆ ಪ್ರತಿಯೊಬ್ಬರೂ ಹೇಳ್ತಾರೆ ತುಂಬ ಚೆನ್ನಾಗಿದೆ ಪ್ರೇಮ್ ಸಿನಿಮಾ ಅಂತ. ಥ್ಯಾಂಕ್ ಯು ಸೋ ಮಚ್, ಇಬ್ಬರು ಕ್ಯೂಟಾಗಿ ಮುದ್ದಾಗಿ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ದೆ ನಮ್ಮ ತರಲೆಗಳು ಇದ್ದಾರೆ ಚೆನ್ನಾಗಿ ನೋಡಿ, ಇವರು ಕ್ಯೂಟಾಗಿ ನಾನಂತೂ ತುಂಬ ತರಲೆಗಳು ಚೆನ್ನಾಗಿ ಮಾಡಿದ್ದಾರೆ. ಸೊ ನೈಸ್, ಎಲ್ಲರೂ ಫ್ಯಾಮಿಲಿ ಒಟ್ಟು ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡು ಮಕ್ಕಳ ಜೊತೆ ಯಾವುದು ಮುಜುಗರ ಇಲ್ಲದೆ ಒಂದು ಸಿನಿಮಾ ನೋಡ್ಬೋದು. ಎಷ್ಟು ಯಾರು ಮ್ಯೂಸಿಕ್ ಪ್ರೀತಿ ಮಾಡ್ತೀರಾ, ಮ್ಯೂಸಿಕ್ನ ಪ್ರೀತಿ ಮಾಡೋಷ್ಟು ಸಂಗೀತದ ರಸದೋತಣ ಇದೆ. ಎಷ್ಟು ಫೋಟೋಗ್ರಾಫಿನ ಫೀಲ್ ಮಾಡ್ತೀರಾ, ಅದು ಅದಕ್ಕೂ ಒಂದು ಹಬ್ಬ ಇದೆ, ಕಣ್ಣಿಗೆ ಹಬ್ಬ ಕೊಡುವಂತ ಇದೆ. ಸೊ ಹೊಸ ಹುಡುಗರು ಅಂದ ತಕ್ಷಣ ಹೇ ಯಾಕೆ ಮಾಡಿರ್ತಾರ ಅನ್ನೋದಕ್ಕಿಂತ ತುಂಬಾ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ಎಲ್ಲರಿಗಿಂತ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ. ಸೊ ಎಲ್ಲಾರು ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಒಂದು ಒಳ್ಳೆ ಮೆಸೇಜ್ ಇದೆ. ಇತ್ತೀಚೆಗೆ ಹೆಣ್ಣಿನ ಮೇಲೆ ನಡೀತಾ ಇರೋ ಕೆಲವು ಶೋಷಣೆಗಳು ನೀವು ನೋಡೇ ಇರ್ತೀರಾ, ಡೆಲ್ಲಿ ಹೈದರಾಬಾದ್ ಮೈಸೂರು ಕೆಲವೆಲ್ಲ ಕೆಲವು ಇನ್ಸಿಡೆಂಟ್ಗಳು ನಡೀತು. ಸೊ ಅದಕ್ಕೋಸ್ಕರ ಗಿವ್ ರೆಸ್ಪೆಕ್ಟ್, ಪ್ರೀತಿ ಅಂದ್ರೆ ರೆಸ್ಪೆಕ್ಟ್ ಕೊಡಿ, ಆಮೇಲೆ ಹ್ಯೂಮನ್ಗೆ ರೆಸ್ಪೆಕ್ಟ್ ಕೊಡಿ. ಸೊ ಅವಳಿಗೆ ಗೊತ್ತಿಲ್ಲದೆ ಆಮೇಲೆ ಅವಳಿಗೆ ತಿಳಿದಂಗೆ ಏನು ದಯವಿಟ್ಟು ಮಾಡಕ್ ಹೋಗ್ಬೇಡಿ ಅನ್ನೋ ಒಂದು ಸಂದೇಶನ ಮ್ಯೂಸಿಕಲ್ಲಿ ಥ್ರಿಲ್ಲರ್ ಆಗಿ ಹೇಳಿದ್ದೀನಿ. ಸೊ ಬಂದು ನೋಡಿದ್ದೀರಾ, ಎಂಜಾಯ್ ಮಾಡಿದ್ದೀರಾ, ದಯವಿಟ್ಟು ವಿತ್ ಫ್ಯಾಮಿಲಿ ಜೊತೆ ನೋಡಿ, ಪೈರಸಿ ಮಾತ್ರ ಮಾಡಬೇಡಿ. ನಿಮ್ದು ಅಮ್ಮ ಅಂತ ತಿನ್ಕೊಂಡ್ರಣ್ಣ, ದಯವಿಟ್ಟು ಪೈರಸಿ ಮಾಡಬೇಡಿ. ಏನ್ ಮಾತಾಡ್ತೀಯಾರೆ, ನಮ್ ಸಿನಿಮಾ ಎಲ್ಲಿ ರಿಲೀಸ್ ಆಗ್ತಿದೆ? ನೆಕ್ಸ್ಟ್ ನೆಕ್ಸ್ಟ್ ಯುಕೆ ಅಲ್ಲಿ ರಿಲೀಸ್ ಆಗ್ತಿದೆ, ದುಬೈ ಅಲ್ಲಿ ರಿಲೀಸ್ ಆಗ್ತಿದೆ, ಸಿಂಗಾಪುರ್ ರಿಲೀಸ್ ಆಗ್ತಿದೆ. ಇವಾಗಲೇ ಒಂದು ಕ್ವೆಶನ್ ಇತ್ತು, ದುಬೈಲಿ ಸೊ ಎಲ್ಲ ಕಡೆ ರಿಲೀಸ್ ಆಗ್ತಿದೆ. ಸೊ ಸೇಮ್ ಟೈಮ್ ಪ್ರೇಮ್ ಫಿಲ್ಮ್ಸ್ ಇಂದಾನೆ ಡಿಸ್ಟ್ರಿಬ್ಯೂಷನ್ ಇರೋದ್ರಿಂದ ಪ್ರತಿಯೊಂದು ಕಡೆ ಇಂಟಿಮೇಷನ್ ಕೊಟ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಟೀಮೇ ಇದೆ, ಸೊ ಎಲ್ಲ ಮಾಡ್ತಾರೆ ಖಂಡಿತವಾಗ್ಲು. ನಿಮ್ಗೆ ರೀಚ್ ಮಾಡಷ್ಟು ದೇವರು ಶಕ್ತಿ ಕೊಟ್ಟಿ ಅನ್ನೋ ಬಿಕಾಸ್ ನೀವೆಲ್ಲ ಇದ್ದೀರಾ ಅಂದ್ಮೇಲೆ 100% ರೀಚ್ ಆಗುತ್ತೆ ಖಂಡಿತವಾಗ್ಲು. ಇದು ನಮ್ಮ ತಂಡ ಏಕಲವ್ಯ.